ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬೆಂಗಳೂರು ನಗರದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್. ಆಸ್ಪತ್ರೆ ಸಿಬ್ಬಂದಿ ವೈದ್ಯರಿಂದ ತಾಲೀಮು. ಕೊರೋನಾ ಹಿನ್ನೆಲೆ ಸಿದ್ಧತೆ, ಜಾಗೃತಿ ಬಗ್ಗೆ ಅಣುಕು ಪ್ರದರ್ಶನ. ವಿದೇಶದಿಂದ ಬರುವಂತಹ ಸೋಂಕಿತರಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆ ನಿಗದಿ. ಸತತ ಮೂರು ಅಲೆಗಳಿಂದ ಅನು ಕಾರ್ಯನಿರ್ವಹಣೆ ಈಗಲೂ ಆಕ್ಟಿವ್ ಇರೋದ್ರಿಂದ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೀತಾ ಇಲ್ಲ ಮಾಕ್ ಡ್ರಿಲ್. ಕೊರೋನಾ ಸೋಂಕಿನ ಭೀತಿ, ಮಾಸ್ಕ್ ಮರೆತ ಸಿಲಿಕಾನ್ ಸಿಟಿ ಮಂದಿ. ಕೆಆರ್ ಮಾರ್ಕೆಟ್ನಲ್ಲಿ ಸರ್ಕಾರದ ಮಾರ್ಗಸೂಚಿಗೆ ಡೋಂಟ್ ಕೇರ್. ಅಪಾಯ ಇದ್ರೂ ಮಹಾಮಾರಿ ಬಗ್ಗೆ ಜನರ ನಿರ್ಲಕ್ಷ್ಯ. ನಿನ್ನೆ ಬೆಳಗಾವಿಯ ಬಿಮ್ಸ್ನಲ್ಲಿ ಪರಿಶೀಲನೆ, ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಪರಿಶೀಲನೆಗೆ ಅಧಿಕಾರಿಗಳಿಗೆ ಆದೇಶ. ಭಯ ಬೇಡ, ಜನರೂ ಸರ್ಕಾರದೊಂದಿಗೆ ಸಹಕರಿಸಿ, ಕಂದಾಯ ಸಚಿವ ಆರ್ ಅಶೋಕ್ ಮನವಿ. ನಿನ್ನೆ ವಿದೇಶದಿಂದ ಬಂದಂತಹ ಏಳು ಜನರಲ್ಲಿ ಕೊರೋನಾ. ಸೋಂಕಿತರನ್ನ ಐಸೋಲೇಷನ್ನಲ್ಲಿಟ್ಟಿರುವಂತಹ ವೈದ್ಯರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೋವಿಡ್ ಬಗ್ಗೆ ಕಟ್ಟೆಚ್ಚರ.